ಸ್ನೇಹಿತರೆ, ಈ ಒಂದು ಕೃಷಿ ಯಂತ್ರ ಮೇಳದಲ್ಲಿ ಎಸ್ಪೆಷಲಿ ಎಲ್ಲರ ಕಣ್ಮನ ಸೆಳೆಯುತ್ತಿರುವಂಥದ್ದು, ಅದರಲ್ಲೂ ರೈತ ಬಂಧುಗಳ ಕಣ್ಮನ ಸೆಳೆಯುತ್ತಾ ಇರುವಂತಹ ಒಂದು ಯಂತ್ರ ಅಂತ ಹೇಳಿದರೆ ಅದು ಅಗ್ರಿಕಲ್ಚರಲ್ ಸ್ಪ್ರೇ ಡ್ರೋನ್ ಅನ್ನುವಂಥದ್ದು. ಇದೊಂದು ವಿಶೇಷ ಸಾಧನ, ಇಲ್ಲಿ ನಮ್ಮ ಜೊತೆ ತಯಾರಾಗಿ ಉಂಟು. ಇನ್ನೇನು ಈ ಸಾಧನವನ್ನು ಇವರು ಹಾರಿಸಿ ಕೂಡ ತೋರಿಸ್ತಾರೆ. ಈ ಒಂದು ಸಾಧನ ಹೇಗೆಲ್ಲ ಕೆಲಸ ನಿರ್ವಹಿಸ್ತದೆ ಅಂತ ನಮ್ಮ ಜೊತೆ ಹೇಳಲಿಕ್ಕೆ ಮಲ್ಟಿಪ್ಲೆಕ್ಸ್ ಡ್ರೋನ್ ಕಂಪನಿ ಬ್ಯಾಂಗ್ಳೂರ್ ಇಲ್ಲಿನ ಮ್ಯಾನೇಜರ್ ಆದಂತಹ ಮನೀಶ್ ಇದ್ದಾರೆ. ಬನ್ನಿ, ಅವರೊಟ್ಟಿಗೆ ಈ ಒಂದು ಸಾಧನ ಹೇಗೆ ಕೆಲಸ ಮಾಡ್ತದೆ, ಹೇಗೆ ರೈತರಿಗೆ ಕೃಷಿಕರಿಗೆ ಉಪಯುಕ್ತವಾಗಿದೆ ಅಂತ ಕೇಳ್ಕೊಂಬರುವ. ಸರ್ ನಮಸ್ತೆ. ನಮಸ್ತೆ ಸರ್. ಏನಂದ್ರೆ, ಸಾಮಾನ್ಯವಾಗಿ ನಾವು ಡ್ರೋನ್ ಕ್ಯಾಮರಾ ನೋಡಿರ್ತೇವೆ, ಬಟ್ ಇದೊಂಥರ ವಿಶೇಷ, ಡ್ರೋನ್ ಅಲ್ಲಿ ಮದ್ದು ಸಿಂಪಡಣೆ ಅಂತ. ಸೊ ಏನು ಸರ್ ಇದರ ಸ್ಪೆಷಾಲಿಟಿ? ಮೇನ್ ಇದರ ಸ್ಪೆಷಾಲಿಟಿ ಏನಂದ್ರೆ, ಒಂದು ರೈತರಿಗೆ ಟೈಮ್ ಉಳಿತಾಯ ಆಗುತ್ತೆ, ಪ್ಲಸ್ ಔಷಧಿನೂ ಉಳಿತಾಯ ಆಗುತ್ತೆ, ದುಡ್ಡು ಉಳಿಯುತ್ತೆ, ಪ್ಲಸ್ ಇಳುವರಿನೂ ಹೆಚ್ಚಾಗುತ್ತೆ ನಿಮಗೆ. ಇದರ ಸ್ಪೆಷಾಲಿಟಿ ಮೇನ್ ಫಸ್ಟಾಗಿ ಏನಂದರೆ, ನಿಮಗೆ 10 ಲೀಟರ್ ನೀರಲ್ಲಿ 1 ಎಕರೆ ಔಷಧಿ ಸಿಂಪಡಿಸ್ಬೋದು ಫೀಲ್ಡ್ ಕ್ರಾಪ್ಸಿಗೆ. ಫೀಲ್ಡ್ ಕ್ರಾಪ್ಸ್ ಲೈಕ್ ಪ್ಯಾಡಿ, ವೀಟ್, ಕಾಟನ್, ಜೋಳ ಇರ್ಬೋದು. ಸೊ ಪ್ಲ್ಯಾಂಟೇಷನ್ ಕ್ರಾಪ್ಸಿಗೆ ನಿಮಗೆ 20 ಲೀಟರ್ಸಲ್ಲಿ 1 ಎಕರೆ ಔಷಧಿ ಸಿಂಪಡಿಸ್ಬೋದು. ಮೇನ್ ಡಿಫ್ರೆನ್ಸ್ ಏನಾಗುತ್ತೆ ನಿಮಗೆ, ಪ್ಲ್ಯಾಂಟೇಷನ್ ಕ್ರಾಪ್ಸಿಗೆ ಕೆನೋಪಿ ದೊಡ್ಡದಿರೋದ್ರಿಂದ 10 ಲೀಟ್ರಲ್ಲಿ ನಿಮಗೆ ಸಫಿಷಿಯೆಂಟಾಗಿ ಸ್ಪ್ರೇ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ 20 ಲೀಟರ್ಸ್ ರೆಕಮೆಂಡ್ ಮಾಡ್ತೀವಿ. ಆದರೆ ಫೀಲ್ಡ್ ಕ್ರಾಪ್ಸಿಗೆ 10 ಲೀಟ್ರಲ್ಲಿ ನೀವು 7-8 ನಿಮಿಷದಲ್ಲಿ 1 ಎಕರೆ ಔಷಧಿ ಸಿಂಪಡಿಸ್ಬೋದು. ಸೊ ಇದರಲ್ಲಿ ಮೇಯ್ನ್ ಸ್ಪೆಷಾಲಿಟಿ ಏನು ಅಂದರೆ, ಒಂದು ದಿಸಕ್ಕೆ ನೀವು 10 ಜನ ಲೇಬರ್ನ ಇಟ್ಕೊಂಡು ನಾನು 50 ಎಕರೆ ಮಾಡ್ತೀನಿ ಅಂದರೆ ಹೈಲಿ ಇಂಪಾಸಿಬಲ್ಲು. ಡ್ರೋನ್ ಇರೋದ್ರಿಂದ ನಿಮಗೇನಾಗುತ್ತೆ, ಒಂದು ದಿಸಕ್ಕೆ ನೀವು ಮಿನಿಮಮ್ 40-50 ಎಕರ್ಸ್ ಕವರ್ ಮಾಡ್ಬೋದು ಫೀಲ್ಡ್ ಕ್ರಾಪ್ಸ್ ಆದರೆ. ಮತ್ತು ಇನ್ನೊಂದು, ನಿಮಗೆ ಎಫಿಕಸಿ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಡ್ರೋನ್ ಹೆಂಗೆ ಬಳಸ್ತೀವಿ ಅಂದರೆ, ನಾವು ಡ್ರೋನ್ ಬಳಸಬೇಕು ಅಂದರೆ ರೈತರು ಫಸ್ಟು ಸಿಸ್ಟಮಿಕ್ ಕೆಮಿಕಲ್ಸೇ ಯೂಸ್ ಮಾಡಬೇಕು. ಸೊ ಸಿಸ್ಟಮಿಕ್ ಕೆಮಿಕಲ್ಸ್ ಏನಕ್ಕೆ ಯೂಸ್ ಮಾಡುವಂತೀವಿ ಅಂದರೆ, ನಾವು ಒಂದು ನಿಮಗೆ ಗಿಡದ ಎರಡು ಭಾಗದಲ್ಲೂ ನೀವು ಔಷಧಿ ಸಿಂಪಡಿಸಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ. ಸೊ ಗಿಡದ ಮೇಲ್ಭಾಗಿನ ಎಲೆಗೆ ಮಾತ್ರ ನಿಮ್ಗೆ ಔಷಧಿ ಬಿದ್ದಾಗ ಇಮಿಡಿಯೇಟಾಗಿ 2 ನಿಮಿಷದಲ್ಲಿ ನಿಮಗೆ ಔಷಧಿ ಕಾನ್ಸಂಟ್ರೇಟೆಡ್ ಇರೋದ್ರಿಂದ ಇಮಿಡಿಯೇಟಾಗಿ ಅಬ್ಸಾರ್ಬ್ ಆಗುತ್ತೆ, ನಿಮಗೆ ಗಿಡ ಇರ್ಕೊಂಬಿಡುತ್ತೆ. ಪ್ಲಸ್ ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ನಿಮಗೆ ನೀವು 1 ಎಕರೆಗೆ ಹಾಕೋ ಔಷಧಿನ ನಾವು ಅದರ 70% ಪ್ರಮಾಣ 10 ಲೀಟರ್ ನೀರಲ್ಲಿ ಕಲಿಸ್ತೀವಿ. ಸೊ ಇದು ಹೈ ಕಾನ್ಸಂಟ್ರೇಟೆಡ್ ಮೆಡಿಸನು, ಪ್ಲಸ್ ಎಫಿಕಸಿ ಜಾಸ್ತಿ ಇರೋದ್ರಿಂದ ನಿಮಗೆ ಎಫೆಕ್ಟಿವ್ ಆಗಿ ಸ್ಪ್ರೇ ಆಗುತ್ತೆ. ಪ್ಲಸ್ ನಿಮಗೆ ಡ್ರೋನಲ್ಲಿ ಯಾವುದೇ ರೀತಿ ವೇಸ್ಟೇಜ್ ಆಗಲ್ಲ, ನಿಮಗೆ ಯೂನಿಫಾರ್ಮಾಗಿ ಎಲ್ಲ ಕಡೆಯೂ ಎಲ್ಲ ಭಾಗಕ್ಕೂ ಫ್ಯಾನ್ ಸ್ಪೀಡಿಂದ ಎಲ್ಲ ಭಾಗಕ್ಕೂ ನಿಮಗೆ ಔಷಧಿ ಸಿಂಪಡಣೆ ಆಗುತ್ತೆ. ಇದು ನಿಮಗೆ ಇಬ್ಬನಿ ರೂಪದಲ್ಲಿ ಸ್ಪ್ರೇ ಆಗುತ್ತೆ. ಹೇಗಂದರೆ, ಒಂದು 30-40 μm ಸೈಜ್ ನೀವೀಗಾಗಲೇ ಡೆಮೋ ನೋಡಿರ್ಬೋದು. ಸೊ ಇಬ್ಬನಿ ರೂಪದಲ್ಲಿ ಬಿದ್ದಾಗ ನಿಮಗೆ ಇಮಿಡಿಯೇಟಾಗಿ ಗಿಡ ಔಷಧಿನ ಹೀರ್ಕೊಂಡು ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ಸು ಕೊಡುತ್ತೆ, ಪ್ಲಸ್ ಈಲ್ಡು ಚೇಂಜ್ ಆಗುತ್ತೆ.
ಸರ್, ಇದು ಇವಾಗ ಇಷ್ಟು ಗಿಡಕ್ಕೆ ಬಿತ್ತು ಅಥವಾ ಇಷ್ಟು ಇದಕ್ಕೆ ಕವರ್ ಆಯಿತು ಅಂತ ನಮಗೆ ಹೇಗೆ ಸರ್ ಗೊತ್ತಾಗ್ತದೆ? ಇದರಲ್ಲಿ ಮೇನ್ ನಿಮಗೇನು ಅಂದರೆ GPS, ಇದು GPS ಮೂಲಕ ವರ್ಕ್ ಆಗೋದು. ಇದು ನಾವು ಒಂದು ಸತಿ ಒಂದು ಪ್ಲಾಟಿಗೆ ಹೋಗ್ತೀವಿ ಅಂದಾಗ ಇಮಿಡಿಯೇಟಾಗಿ GPS ಕ್ಯಾಲಿಬ್ರೇಟ್ ಮಾಡ್ತೀವಿ. ಸೊ ಒಂದು ಸತಿ ಕ್ಯಾಲಿಬ್ರೇಟ್ ಮಾಡಿದಾಗ ನಿಮಗೆ ಮಿನಿಮಮ್ 30-35 ಕಿಲೋಮೀಟ್ರ್ ರೇಡಿಯಸ್ಸು ರೆಕಾರ್ಡ್ ಆಗುತ್ತೆ ಇದರಲ್ಲಿ. ಸೊ ನೀವು ಎಲ್ಲೆಲ್ಲಿ ಔಷಧಿ ಸಿಂಪಡಣೆ ಆಗಿದೆ, ಎಲ್ಲೆಲ್ಲಿ ಔಷಧಿ ಸಿಂಪಡಣೆ ಆಗಿಲ್ಲ, ಪ್ರತಿಯೊಂದು ನಿಮಗೆ ಮಾಹಿತಿ ಸಿಗಿದ್ರೆ ಟ್ರಾನ್ಸ್ಮಿಟರಲ್ಲಿ ನಮ್ಮ ಫೋನ್ ಕನೆಕ್ಟೆಡ್ ಆಗಿರುತ್ತೆ. ಸೊ ಅದರಲ್ಲಿ ನಿಮಗೆ ಪೂರ್ತಿ ಡೇಟಾ ಬರುತ್ತೆ, ಪೂರ್ತಿ ನಿಮ್ದು ಎಷ್ಟು ಎಕರೆ ತೋಟ ಇದೆ, ಎಲ್ಲೆಲ್ಲಿ ಔಷಧಿ ಬಿದ್ದಿದೆ, ಎಲ್ಲೆಲ್ಲಿ ಬಿದ್ದಿಲ್ಲ, ಪ್ರತಿಯೊಂದು ನಿಮಗೆ ಮಾಹಿತಿ ಸಿಗುತ್ತೆ. ಸರ್, ಈಗ ಇದು ಇಂಥ ಡ್ರೋನ್ ಇವಾಗ ಇದು ಟೆಕ್ನಾಲಜಿಕಲ್ ಆಗಿ ತುಂಬ ಇಂಪ್ರೂವ್ ಆದ ಡೆವಲಪ್ ಆದದ್ದು. ಸೊ ಇದು ರೈತರಿಗೆ ಹೇಗೆ ಹೆಲ್ಪ್ ಆಗಿದೆ ಸರ್, ಹೆಲ್ಪ್ ಆಗ್ತದೆ? ಹೆಲ್ಪ್ ಆಗ್ತಿದೆ ಅಂದರೆ ನಾವು ಆಲ್ರೆಡಿ ಸರ್ವಿಸ್ ಪ್ರೊವೈಡರ್ಸ್. ನಾವು M-Drones ಬಂದು 2019 ಸ್ಟಾರ್ಟ್ ಮಾಡಿದಂಥ ಕಂಪನಿ. ಸೊ ನಮ್ಮದು ಸಿಸ್ಟರ್ ಕಂಪ್ನಿ ಬಂದುಬಿಟ್ಟು ಕರ್ನಾಟಕ ಆಗ್ರೋ ಕೆಮಿಕಲ್ಸ್. ಸೊ ನಮ್ಮಲ್ಲಿ 14 ಸಿಸ್ಟರ್ ಕಂಪ್ನಿಗಳಿವೆ. ಸೊ ಫಸ್ಟು ಕಂಪ್ನಿ ಸ್ಟಾರ್ಟ್ ಆಗಿದ್ದು ನಿಮಗೆ 1973 ಕರ್ನಾಟಕ ಆಗ್ರೋ ಕೆಮಿಕಲ್ಸ್ ಅಂತ. ಸೊ ಇದು M-Drones ಪ್ರೈವೇಟ್ ಲಿಮಿಟೆಡ್ ಬಂದು 16 ಕಂಪನಿ. ಇದು 2019 ಸ್ಟಾರ್ಟ್ ಆಗಿದ್ದು. ನಮ್ಮದೇ ಓನ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್, ಅಗ್ರಿಕಲ್ಚರ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ 2019 ನಾವು 2019 2020 ನಾವು R&D ಮಾಡಿದ್ದೀವಿ. ಫಸ್ಟು ಯಾವ ಕಾನ್ಸಂಟ್ರೇಷನಲ್ಲಿ ಔಷಧಿ ಸಿಂಪಡಿಸ್ಬೇಕು, ಯಾವ ಬೆಳೆಗಳಿಗೆ ಏನು ಕಾನ್ಸಂಟ್ರೇಷನ್ ಆ್ಯಡ್ ಮಾಡಬೇಕು ಅನ್ನೋದು R&D ಮಾಡಿ ನೆಕ್ಸ್ಟು 2020 ರೈತರಿಗೆ ಡೈರೆಕ್ಟಾಗಿ ಸರ್ವಿಸ್ ಕೊಡೋದು ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 15,000 ಔಷಧಿ ಸಿಂಪಡಿಸಿದ್ದೀವಿ. ಭಾಳಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಪ್ಲಸ್ ಇವಾಗ ರೈತರು ಅದನ್ನು ಎಕ್ಸೆಪ್ಟ್ ಮಾಡ್ತಾವ್ರೆ, ಕಡಿಮೆ ಸಮಯದಲ್ಲಿ ಏರಿಯಾನೂ ಜಾಸ್ತಿ ಕವರ್ ಮಾಡ್ಬೋದು, ಪ್ಲಸ್ ನಿಮಗೆ ನೀರಿನ ಅವಶ್ಯಕತೆಯೂ ಕಡಿಮೆ. ಈ ನಾರ್ಮಲಾಗಿ ರೈತರು ಏನು ಮಾಡ್ತಾರೆ, ಒಂದು ಬ್ಯಾರಲ್ ಔಷಧಿಯಲ್ಲಿ 1 ಔಷಧಿ ಸಿಂಪಡಿಸ್ತಾರೆ. ಆದರೆ ಡ್ರೋನು ಅಂತ ಬಂದಾಗ ಫೀಲ್ಡ್ ಕ್ರಾಪ್ಸ್ಗೆ 1 20 ಔಷಧಿ ಸಿಂಪಡಿಸ್ಬೋದು. ಸೊ ಹೈ ಕಾನ್ಸಂಟ್ರೇಟೆಡ್ ಮೆಡಿಸನ್ನು, ಇದು ನಿಮ್ಗೆ ಒಂಥರ ನ್ಯಾನೋ ಟೆಕ್ನಾಲಜಿ ಥರ. ಎಕರೆಗೆ ₹650 ಚಾರ್ಜ್ ಮಾಡ್ತೀವಿ ಫೀಲ್ಡ್ ಕ್ರಾಪ್ಸ್ಗೆ, ಮತ್ತು ಪ್ಲಾಂಟೇಷನ್ ಕ್ರಾಪ್ಸ್ಗೆ ₹1,500 ಚಾರ್ಜ್ ಮಾಡ್ತೀವಿ ನಾವು. ಸೊ ನಾವೇ ಸರ್ವಿಸ್ ಪ್ರೊವೈಡರ್ಸು. ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಿನಿಮಮ್ 5-10 ಇರಬೇಕು, ಇಮಿಡಿಯೇಟಾಗಿ ಸರ್ವಿಸ್ ಕೊಡ್ತೀವಿ ನಾವು. ನಮಗೆ ಒಂದು 2 ಬಿಫೋರ್ ಇನ್ಫಾರ್ಮ್ ಮಾಡಬೇಕು. ಸೊ ಟೀಮು ಸುತ್ತಮುತ್ತ ಅಲ್ಲೇ ಇತ್ತು ಅಂದಾಗ 1-2 ಇದ್ದರೂ ಕಳಿಸ್ಕೊಡ್ತೀವಿ. ಸರ್, ಈ ಡ್ರೋನಲ್ಲಿ ಎಷ್ಟು ಮದ್ದು ಶೇಖರಣೆ ಮಾಡ್ಬೋದು ಸರ್ ಒಂದು ಟೈಮಿಗೆ? ಏನಾಗುತ್ತೆ ನಿಮಗೆ, ಒಂದು ಟೈಮಿಗೆ 10 1 ನೀವು ಔಷಧಿ ಸಿಂಪಡಿಸ್ಬೋದು. ಹೇಗೆ ಅಂದರೆ ಇದರಲ್ಲಿ 95% ಮೆಡಿಸನ್ ಇರುತ್ತೆ, ಇನ್ನು 5% ಬಂದು ನಿಮಗೆ ವಾಟರ್ ವಾಲ್ಯೂಮ್, ಅಂದರೆ ಔಷಧಿ ಪ್ರಮಾಣ ಜಾಸ್ತಿ, ನೀರಿನ ಪ್ರಮಾಣ ಕಡಿಮೆ. ಮೇನ್ ಇದು ನಿಮಗೆ ಇಬ್ಬನಿ ರೂಪಲ್ಲಿ ಬೀಳೋದ್ರಿಂದ ಮೈಕ್ರಾನ್ ಸೈಜು ಡ್ರಾಪ್ಲೆಟ್ ಸೈಜಲ್ಲಿ ಸ್ಪ್ರೇ ಆದಾಗ ಇಮಿಡಿಯೇಟಾಗಿ ಅಬ್ಸಾರ್ಬ್ ಆಗೋದ್ರಿಂದ ನಿಮಗೆ ಇಮಿಡಿಯೇಟಾಗಿ ಎಫೆಕ್ಟ್ ಇದೆ, ಒಳ್ಳೆ ರಿಸಲ್ಟು ಇದೆ ನಿಮಗೆ, ಈಲ್ಡು ಚೇಂಜ್ ಆಗುತ್ತೆ. ಡ್ರೋನ್ ಬಳಸಬೇಕು ಅಂದರೆ ಮಿನಿಮಮ್ 45 ಬೆಳೆ ಮೇಲಿರಬೇಕು, ಅವಾಗ ನೀವು ಡ್ರೋನ್ ಬಳಸೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ವೇಸ್ಟೇಜು ಆಗೋಲ್ಲ, ಪ್ಲಸ್ ಯೂನಿಫಾರ್ಮ್ ಆಗಿ ಎಫೆಕ್ಟಿವ್ ಆಗಿ ಎಫಿಕಸಿಯಾಗಿ ಸ್ಪ್ರೇ ಆಗುತ್ತೆ ನಿಮಗೆ. ಸರ್, ನಿಮ್ಮ ಪ್ರಕಾರ ಪರ್ಟಿಕ್ಯುಲರ್ ಆಗಿ ಇವಾಗ ಪ್ರಸ್ತುತ ಎಷ್ಟು ರೈತರು ಇದನ್ನು ಯೂಸ್ ಮಾಡ್ತಿದ್ದಾರೆ? ಮೇಡಮ್, ರೈತರು ಯಾರೂ ಪರ್ಚೇಸ್ ಮಾಡಿಲ್ಲ ಇದನ್ನು. ಸೊ ಪರ್ಚೇಸ್ ಮಾಡಬೇಕು ಅಂದರೆ ಫಸ್ಟು ಅವ್ರದ್ದು ಪಾಸ್ಪೋರ್ಟ್ ಇರಬೇಕು. ಪಾಸ್ಪೋರ್ಟ್ ಇದ್ದು ಅವರು DGCA ಟ್ರೈನಿಂಗಿಗೆ ಅಪ್ಲೈ ಮಾಡಬೇಕು. ಸೊ ನಾವೇ ಟ್ರೈನಿಂಗ್ ಕೊಡ್ತೀವಿ, ₹59,000 ಚಾರ್ಜ್ ಮಾಡ್ತೀವಿ. ಒಂದು ವಾರ ಟ್ರೈನಿಂಗ್ ಇರುತ್ತೆ, ಕಂಪ್ಲೀಟ್ ಕೋರ್ಸ್ ಇರುತ್ತೆ ನಿಮಗೆ, ಪೂರ್ತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಏನೇನು ಮೇಂಟೆನೆನ್ಸ್ ಇದೆ ಪ್ರತಿಯೊಂದು ನಾವು ಡ್ರೋನ್ ಟ್ರೈನಿಂಗಲ್ಲಿ ಹೇಳ್ಕೊಡ್ತೀವಿ. ಅದಾದ ನಂತರ ನಿಮಗೆ DGCA ಸರ್ಟಿಫೈಡ್ ಪೈಲಟ್ ಲೈಸೆನ್ಸ್ ಕೊಡಿಸ್ತೀವಿ ನಾವು. ಸೊ ಆ ಲೈಸೆನ್ಸ್ ಸಿಕ್ಕಿದಾಗ ನೀವು ಸ್ಮಾಲ್ ಕ್ಯಾಟಗರಿ ಯಾವುದೇ ಡ್ರೋನ್ ಇರ್ಬೋದು, ಅಪ್ ಟು 25 ಡ್ರೋನು ನೀವು ಡ್ರೋನ್ ಹಾರಿಸ್ಬೋದು. ಪ್ಲಸ್ ಇದು ನಿಮಗೆ 10 ರೆನ್ಯೂವಲ್ ಟೈಮ್ ಇರುತ್ತೆ, 10 ಆದಮೇಲೆ ನೀವು ರೆನ್ಯೂವಲ್ ಮಾಡಬೇಕು, ಅದಾದ ನಂತರ ನೀವು ಡ್ರೋನ್ ಪರ್ಚೇಸ್ ಮಾಡ್ಬೋದು. ಸೊ ನೀವು ಅಗರ್ ಡ್ರೋನ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೂ ಡ್ರೋನು ಟೈಪ್ ಸರ್ಟಿಫಿಕೇಷನ್ ಆಗಿರಬೇಕು, ಸೆಂಟ್ರಲ್ ಗೌರ್ಮೆಂಟಿಂದ DGCA ಅಪ್ರೂವ್ಡ್ ಆಗಿರಬೇಕು, ಮತ್ತು ಅದರ ಟೈಪ್ ಸರ್ಟಿಫಿಕೇಷನ್ ಆಗಿರ್ಬೋದು ಆ್ಯಸ್ ಪರ್ ಲೀಗಲ್. ಸರ್, ಈ ಡ್ರೋನ್ ಸರ್ವಿಸ್ ಪ್ರೊವೈಡರ್ಸ್ ಇರೋದ್ರಿಂದ ನಾವೇ ರೈತರಿಗೆ ಸರ್ವಿಸ್ ಕೊಡ್ತಾ ಇದ್ದೀವಿ, ಇನ್ನೂ ಗೌರ್ಮೆಂಟ್ ಏನು ಅದ್ರ ಬಗ್ಗೆ ಮಾಹಿತಿ ತಿಳಿಸಿಲ್ಲ, ಇನ್ನು ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಮಾಹಿತಿ ಹೇಳ್ಬೋದು, ನೋಟಿಸ್ ಬರ್ಬೋದು. ಸರ್, ಈ ಡ್ರೋನು ಎಷ್ಟು ಪರಿಸರ ಫ್ರೆಂಡ್ಲಿ, ಅಂದರೆ ಇದರಿಂದ ಪರಿಸರಕ್ಕೆ ಏನೂ ಹಾನಿ ಆಗೋದಿಲ್ವಾ? ಇಲ್ಲ, ಪರಿಸರಕ್ಕೆ ಏನೂ ಹಾನಿ ಆಗೋದಿಲ್ಲ. ನಾವು ಯಾವುದೇ ಒಂದು ತೋಟಕ್ಕೆ ಹೋಗ್ಬೋದು ಅಥವಾ ಯಾವುದೇ ಒಂದು ಜಮೀನಿಗೆ ಹೋದರೂ ಫಸ್ಟು ನಮ್ಮಲ್ಲಿ ಒಬ್ಬರು ಪೈಲಟ್ಟು, ಇನ್ನೊಬ್ಬರು ಕೋ ಪೈಲಟ್ಟು, ಮತ್ತು ಒಬ್ಬರು ಹೆಲ್ಪರ್ ಇರ್ತಾರೆ. ಫಸ್ಟು ಜಮೀನು ಹೋಗಿ ತೋಟ ಹೋಗಿ ನೋಡ್ಕೊಂಬರ್ತೀವಿ, ಬಾವಿ ಇದೆಯಾ ಅಥವಾ ದನ ಏನಾದರೂ ಇದೆಯಾ, ಅನಿಮಲ್ಸ್ ಏನಾದರೂ ಇದೆಯಾ, ಲೈವ್ಲಿಹುಡ್ ಏನಾದರೂ ಆ್ಯಕ್ಟಿವಿಟೀಸ್ ಇದೆಯಾ, ಪ್ರತಿಯೊಂದು ನಾವು ಚೆಕ್ ಮಾಡಿ ಅದಾದ ನಂತರ ನಾವು ಸ್ಪ್ರೇ ಮಾಡೋದು. ಅದು ಬಿಟ್ಟರೆ ಬೇರೆ ಏನು ಯಾವುದೇ ರೀತಿಯೂ ನಿಮಗೆ
ಪ್ರಾಬ್ಲಮ್ ಏನೂ ಇಲ್ಲ ಇದರಲ್ಲಿ. ಸೊ ಡ್ರೋನ್ ಫ್ಲೈ ಮಾಡಬೇಕಂದ್ರೆ ಔಷಧಿ ಸಿಂಪಡಿಸ್ಬೇಕಂದ್ರೆ ಮೇಜರಾಗಿ ಒಂದು ಫೇಸ್ ಮಾಸ್ಕ್ ಇರಬೇಕು, ಮತ್ತು ಗ್ಲೌಸ್ ಇರಬೇಕು. ಸೊ ಇದು ಒಂದು ಬೇಸಿಕ್ ನೋಡಿಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಪ್ಲಸ್ ನಾವು ಡ್ರೋನ್ ಔಷಧಿ ಸಿಂಪಡಿಸ್ಬೇಕಂದ್ರೆ ಜನಗಳನ್ನ ಯಾರನ್ನೂ ಪಕ್ಕದಲ್ಲಿ ಇಟ್ಕೊಳ್ಳಲ್ಲ, ಎಲ್ಲರೂ ದೂರ ಇಟ್ಕೊತೀವಿ. ಪೈಲಟ್ ಒಬ್ಬ ಮುಂದೆ ಇರ್ತಾನೆ, ಅವ್ನು ಒಂದು ಎಕರೆ ಔಷಧಿ ಸಿಂಪಡಿಸ್ತಾನೆ. ಆಳೊಬ್ಬರು ಬೇಕಾಗ್ಬೋದು ನಮಗೆ ಔಷಧಿ ರೀಫಿಲ್ ಮಾಡೋದಕ್ಕೆ. ಅದು ಬಿಟ್ಟರೆ ಒಬ್ಬ ಪೈಲಟು ಮತ್ತು ಕೋ ಪೈಲಟು, ಒಬ್ಬರು ಆಳು ಇಸ್ ಸಫಿಷಿಯಂಟ್ ಟು ಸ್ಪ್ರೇ 1 ಎಕರ್. ಥ್ಯಾಂಕ್ ಯು ಸರ್.